ಒಂದು ಸೌಟು ಹಾಕಿದನ್ನ ಅನ್ನದ ಜೊತೆಗೆ ತಿಂದ್ರೆ ಇಟ್ಟಲ್ಲ, ನಮ್ಮ ಶೀತ ಜ್ವರ ನೆಗಡಿದ್ದೆಲ್ಲ ರಪ್ಪ ಇಳಿದು ಹೋಗ್ತದೆ. ಕೇವಲ 5 ನಿಮಿಷದಲ್ಲಿ ಜಟ್ಪಟ್ ಅಂತ ಹೇಳಿ ಮಾಡುವಂತಹ ಒಂದು ರೀತಿಯ ಸಾರನ್ನು ಇವತ್ತು ನಾನು ಮಾಡ್ತಾ ಇದ್ದೇನೆ. ಹೇಗೆ ಮಾಡೋದು ಅಂತೇಳಿ ನೋಡುವನ. ಗರಂ ಆಗಿರುವಂತಹ ಸಾರು, ಮಳೆಗಾಲದಲ್ಲಿ ಶೀತ ಜ್ವರ ಇಂಥದ್ದೆಲ್ಲ ಬರುವಾಗ ಉಂಟಲ್ಲ, ಈ ಸಾರು ಒಂದು ಸೌಟ್ ಇದ್ರೆ ಸಾಕು, ಗರಂ ಆಗಿರ್ತದೆ, ಹಾಗೆ ಶೀತ ಜ್ವರ ಎಲ್ಲ ರಪ್ಪ ಕಡಿಮೆ ಆಗ್ತದೆ. ಹೇಗೆ ಮಾಡೋದು ಅಂತೇಳಿ ನೋಡುವ ಬನ್ನಿ. ಈ ಸಾರು ಮಾಡಲಿಕ್ಕೆ ನಮಗೆ ಬೇಕಾಗುವಂಥದ್ದು ಕಾಳು ಮೆಣಸು ಮತ್ತು ಜೀರಿಗೆ, ಒಂದು 10-15 ಕಾಳು ಮೆಣಸು ಮತ್ತು 1 ಚಮಚದಷ್ಟು ಜೀರಿಗೆಯನ್ನು ತಗೊಳ್ಳುವಂಥದ್ದು. ಎರಡನ್ನು ಕೂಡ ಸರಿಯಾಗಿ ಹುರಿದುಕೊಂಡು ಪುಡಿ ಮಾಡಿಕೊಂಡ್ರೆ ಆಯಿತು. ಕಾಳು ಮೆಣಸು ಮತ್ತು ಜೀರಿಗೆಯನ್ನು ಎರಡನ್ನು ಕೂಡ ಒಟ್ಟಿಗೆ ಹುರಿದುಕೊಳ್ಳಿಕ್ಕೆ ಆಗುವುದಿಲ್ಲ. ಕಾಳು ಮೆಣಸನ್ನು ಫಸ್ಟಿಗೆ ಹುರಿದು ನಂತರ ಜೀರಿಗೆಯನ್ನು ಸೇರಿಸಿಕೊಂಡ್ರೆ ಆಯಿತು. ಕಾಳು ಮೆಣಸು ಅರ್ಧ ಕಾವು ಆದಮೇಲೆ ಸಣ್ಣ ಪ್ರಮಾಣದಲ್ಲಿ ಮಾಡುವ ಕಾರಣ ಸಣ್ಣ ಪಾತ್ರದಲ್ಲಿ ಒಗ್ಗರಣೆ ಸೌಟಿನಲ್ಲಿ ಹುರಿದುಕೊಂಡ್ರೆ ಸಾಕಾಗ್ತದೆ. ಹುರಿಯುವಾಗ ಎಣ್ಣೆಲ್ಲ ಅಂತ ಹಾಕುದ್ಬೇಡ, ಹಾಗೆ ಹುರಿದ್ರೆ ಸಾಕು, ಜೀರಿಗೆ ಪಕ್ಕ ಪಕ್ಕ ಸಿಡಿಯುವಾಗ ಸಿಗ್ಬೋದು. ಇನ್ನೀಗ ಇದೆರಡನ್ನು ಕೂಡ ಕುಟ್ಟಾಣಿಯಲ್ಲಿ ಹಾಕಿ ಕುಟ್ಟಿ ಹುಡಿ ಮಾಡಿಕೊಳ್ತಾ ಇದ್ದೇನೆ. ಇನ್ನೀಗ ಒಂದು ಪಾತ್ರದಲ್ಲಿ ಸಾರಿಗೆ ಬೇಕಾದಷ್ಟು ನೀರು, ಹಾಗೆ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು, ಹುಳಿ, ಬೆಲ್ಲ ಮತ್ತು ಈಗ ನಾವು ಕುಟ್ಟಿ ಹುಡಿ ಮಾಡಿದಂತಹ ಕಾಳು ಮೆಣಸು ಮತ್ತು ಜೀರಿಗೆ ಇದೆಲ್ಲವನ್ನು ಕೂಡ ಒಟ್ಟಿಗೆ ಸೇರಿಸಿಕೊಂಡು ಚೆನ್ನಾಗಿ ಕುದಿಸುವಂಥದ್ದು. ಸರಿ ಕುದಿದ ಅದರ ಸತ್ವೆಲ್ಲ ಬಿಡಬೇಕು, ಅಲ್ಲೇ ಸಾರು ಒಳ್ಳೆ ಕಡಕ್ಕಾಗುತ್ತೆ. ಒಂದು 5 ನಿಮಿಷಗಳಷ್ಟೊತ್ತು ಇದು ಸರಿಯಾಗಿ ಕುದಿದರೆ ನಮ್ಮ ಗರಂ ಆಗಿರುವಂತಹ ಸಾರು ರೆಡಿ ಆಯಿತು. ಕೊನೆಯಲ್ಲಿ ಇದಕ್ಕೊಂದು ಸಾಸಿವೆ, ಮೆಣಸು, ಬೇವು ಸೊಪ್ಪೆಲ್ಲ ಹಾಕಿ ಒಂದು ಒಗ್ಗರಣೆ. ಕೊನೆಯಲ್ಲಿ ಹುಡಿ ಹಿಂಗಿದ್ರೆ ಹುಡಿ ಹಿಂಗು, ಇಲ್ಲದಿದ್ರೆ ಹಿಂಗಿನ ನೀರು ಮಾಡಿ ಸೇರಿಸಿ ಒಗ್ಗರಣೆ. ಎಲ್ಲರಿಗೂ ಕೂಡ ಸುಲಭದಲ್ಲಿ ಮಾಡುವಾಗಿರುವಂಥ ಒಂದು ಸಾರನ್ನು ಮಾಡೋದು ಹೇಗೆ ಅಂತೇಳಿ ನಾನು ಇವತ್ತು ತೋರಿಸಿಕಟ್ಟಿದ್ದೇನೆ. ಒಂದು ಸೌಟು ಹಾಕಿದನ್ನು ಅನ್ನದ ಜೊತೆಗೆ ತಿಂದ್ರೆ ಇಟ್ಟಲ್ಲ, ನಮ್ಮ ಶೀತ ಜ್ವರ ನೆಗಡಿದ್ದೆಲ್ಲ ರಪ್ಪ ಇಳಿದು ಹೋಗ್ತದೆ. ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಮಾಡಬೇಕಾದಂಥದ್ದು, ಒಂದು ಸಲ ನೀವು ಕೂಡ ಟ್ರೈ ಮಾಡಿ ಹೇಗಾಗಿದೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಮಳೆಗಾಲದಲ್ಲೆಲ್ಲ ಭಾರಿ ಒಳ್ಳೆಯದಾಗ್ತದೆ. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.